ನಾಮ ಸ್ವಲ್ಪ ಓರೆ ಆಗ್ಬೇಕು. ನಾಮ ಸರ್ ಇನ್ನು ಅದನ್ನು ನಾಮ ಒಂದು ಬಿಟ್ರೆ
ವೇಷ ಮಾಡಬೇಕ ಮೊದಲು ನಾಮ ಹಾಕ್ಲಿಕ್ಕೆ ಕಲಿಬೇಕು. ನಾಮ ಹಾಕ್ಲಿಕ್ಕೆ ಗೊತ್ತಿಲ್ಲ ಅಲ್ಲ ನಾಮ ಸರಿ ಅದೇ ಅದೇ ಸರಿಯಾಗಿ ಕಿರಾತರ ವೇಷ ಹೀಗೆ ವರ್ಧಂ ಬರ್ದ ಇಲ್ಲ. ಹೌದಾ? ಆಮೇಲೆ ವೇಷದಲ್ಲಿ ಮುಖ್ಯವಾದದ್ದು ಹೆಜ್ಜೆಗಾರಿಕೆ ಹೇಗುಂಟು ಸ್ವಲ್ಪ ನಡಿ ಸಾಕು. ಹೆಜ್ಜೆಗಾರಿಕೆ ಸ್ವಲ್ಪ ಸರಿ ಮಾಡ್ಬೇಕು. ಹೆಜ್ಜೆಗಾರಿಕೆ ಸರಿ ನಿನಗೆ ಸಮಯ ಉಂಟು ಅಂತ ಹೇಳಿದ್ರೆ ನನ್ನ ಆದಿತ್ಯವಾರ ಆದಿತ್ಯವಾರ ಒಂದೊಂದು ತರಗತಿ ಉಂಟು. ಬಂದು ಮನಸ್ಸಿದ್ರೆ ಸೇರಿಕೊಳ್ಬಹುದು. ಸೇರಿಕೊಂಡ್ರೆ ಕಲಿಸ್ತೀಯನು ನಾನು ಇದ್ದದ್ದು ಮರ್ತು ಹೋದ್ರೆ ಯಾರಿಗೆ ನನಗೆ ಇಲ್ಲಪ್ಪ. ಸರಿ ಆಗುತ್ತದೆ. ಮಾತುಗಾರಿಕೆ ಸ್ಪಷ್ಟವಾಗಿ ಇನ್ನೊಬ್ಬರನ್ನು ಆಕರ್ಷಿಸುವ ಹಾಗಿರ್ಬೇಕು. ನನ್ನ ಮಾತು ಹೇಗುಂಟು? ಸ್ವಲ್ಪ ಮಾತಾಡಂತೆ ಇಷ್ಟರವರಿಗೆ ಮಾಡಿದ್ದೇನು? ಅದೇ ಅಲ್ಲ, ಅದು ಸ್ವಲ್ಪ ಸುಮಧುರವಾಗಿರ್ಬೇಕು. ಹೌದಾ? ಆಮೇಲೆ ಇದು ಕಟ್ಟಿದ್ದು ಸ್ವಲ್ಪ ಸರಿಯಾಗಿದ್ದು ಸರಿಯಾಗಬೇಕು. ನಾನು ಕಟ್ಟಿದ್ದಲ್ವ ಕಟ್ಟಿಸಿಕೊಂಡದ್ದು. ಕಟ್ಟಿಸಿಕೊಂಡ್ರು ಕೂಡ ನೀನು ಕಟ್ಟುವಾಗ ಸ್ವಲ್ಪ ನೋಡಬೇಕು. ಆಯ್ತು. ನೀನು ಅವತಾರವಾಗಿ ಬಂದು ಕೂತ್ರೆ ವೇಷ ಮಾಡಿದ್ರೆ ಕಟ್ಟಿಕೊಂಡು ಬರ್ಬೇಕು. ಬೇಗ ಹೌದು. ಈಗ ನನ್ನ ವೇಷದಲ್ಲಿ ಬಣ್ಣಗಾರಿಗೆ ಸರಿ ಇಲ್ಲ, ಕಟ್ಟಿದ್ದು ಸರಿ ಇಲ್ಲ, ಸರಿ ಇಲ್ಲ, ಮಾತುಗಾರಿಗೆ ಸರಿ ಇಲ್ಲ, ಸರಿ ಇಲ್ಲ, ಹೆಜ್ಜೆ ಸರಿ ಇಲ್ಲ, ಮತ್ತೆ ಎಂತದ್ದು ಚಂದ ವೇಷ ಎಂತದ್ದು ಅದು ಎಂತದ್ದು ಮತ್ತೆಂತದ. ಒಬ್ಬನ ವೇಷದಲ್ಲಿ ಮಾತುಗಾರಿಕೆ ಕಟ್ಟುವುದು ವೇಷಭೂಷಣ ಹೆಜ್ಜೆಗಾರಿಕೆ ಯಾವುದೂ ಸರಿ ಇಲ್ಲ ಅಂತಾದ್ರೆ ಅವನ ವೇಷ ಕರ್ಜನ್ ಕರ್ಮಕ್ಕ. ಮತ್ತೆಂತದ ನೀನು ಹೇಳ್ತಿ ಕಿರಾತ ವೇಷ ಅಂತ ಹೇಳ್ತಿ. ಹೌದು, ಕಿರಾತ ವೇಷ ಇಲ್ಲ ಈಗ. ಅದು ಸಾಮಾನ್ಯ ಕಿರಾತ ವೇಷ ಅಲ್ಲ. ಮತ್ತೆ ಶೃಂಗಾರದಿಂದ ಬಂದ ಕಿರಾತ ವೇಷ. ಶೃಂಗಾರದಿಂದ ಒಂದು ಪ್ರಕರಣ ಗೊತ್ತುಂಟು? ಎಂತ ಪ್ರಕರಣ? ಲಾಂಛನದ ಪ್ರಕರಣ. ಮೃಗಲಾಂಛನ. ನಾರಾಯಣನಾಗಿದ್ದ ನನ್ನ ಬಳಿಗೆ ಭೃಗು ಮಹರ್ಷಿಗಳು ಬಂದ್ರು, ನನ್ನ ಎದೆಗೆ ತುಳಿದು ತುಳಿದು ನನ್ನ ವಕ್ಷಸ್ಥಳದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಂತಹ ನನ್ನವಳು ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋದ್ಲು. ಹೌದೌದು. ನಿನ್ನಲ್ಲಿ ಒಂದು ಕೇಳ್ತೇನೆ. ಏನಪ್ಪ? ಹೆಂಡತಿಯೊಬ್ಬಳು ಮನೆಯೊಳಗೆ ಇಲ್ಲದಿದ್ರೆ ಅಂತಹ ಮನೆ ಗಂಡನಿಗೆ ಬೇಕಾ ಪುಣ್ಯ? ಕರ್ಮಕ್ಕ ಅಲ್ಲೋ. ಅದಕ್ಕಾಗಿಯೇ ನನ್ನವಳು ಕರವೀರಪುರವನ್ನು ಸೇರಿದ್ದಾಳೆ ಎನ್ನುವ ವರ್ತಮಾನ ತಿಳಿದೆ. ಓಹೋ, ಹಾಗಾಗಿ ನೀನು ಕಾರವಾರಕ್ಕೆ ಹೊರಟೆ? ಹಾಗಲ್ಲ, ಕರವೀರಪುರವನ್ನು ಸೇರಿದ್ದಾಳೆ ಎನ್ನುವ ವರ್ತಮಾನವನ್ನು ತಿಳಿದು ನನ್ನವಳನ್ನು ನರಸುತ್ತಾ ಬಂದದ್ದು. ಕಾಣುವವರ ಕಣ್ಣಿಗೆ ಇದು ಮೃಗ ಬೇಟೆ, ಆದರೂ ನನ್ನವಳು ಮೃಗಾಕ್ಷಿಯ ಬೇಟೆ. ಮೃಗಾಕ್ಷಿಯ ಬೇಟೆ. ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ. ಸಿದ್ಧ? ಹೇಗೆ ಹೋಗುವುದು? ಹೇಗೆ ಹೋಗೋದು? ದೇವೇಂದ್ರನ ಉಚ್ಚೈಶ್ರವ. ದೇವೇಂದ್ರನದ? ಹೌದು. ಮೇಲೆಂದಲ್ಲ. ಎಂತದು ಅದೇ? ಅದು ಉಚ್ಚರಿಸುವುದಕ್ಕೆ ಕಷ್ಟ ಆಗ್ತದ? ದೇವೇಂದ್ರನ ಉಚ್ಚೈಶ್ರವ. ಬಿಳಿಯ ಕುದುರೆ. ಬಿಳಿಯ ಕುದುರೆ ಅಂತ ಹೇಳು, ಸಾಕಾಗ್ ನಾನು ಸಂಕಲ್ಪಿಸಿದೆ ತಡ. ನನಗಾಗಿ ಇಳಿದು ಬರ್ತಾ ಉಂಟು. ಅವ ದೊಡ್ಡ ಪರಂಗಿ ತಜ್ಞ. ಪರರ ಇಂಗಿತ. ಪರರ ಇಂಗಿತವನ್ನು ಅರಿಯುವಂತ ತಜ್ಞನೇ ಪರಂಗಿ ತಜ್ಞ. ಯಾಕೆ ಹೇಳು? ನೀವು ದೊಡ್ಡ ದೊಡ್ಡವರು ಹೀಗೆ ಸಂಕಲ್ಪಿಸಿದ್ರೆ ಸಾಕು, ಮೇಲೆಯಿಂದ ಬರ್ತದೆ. ಹೌದು, ನಾವು ಇಲ್ಲಿ ಹೊತ್ತಾಯಿತು ಅಂತ ಮಾರ್ಗದ ಬದಿಯಲ್ಲಿ ಕೈ ಅಡ್ಡ ಹಿಡಿದು ಕೂಡ ನಿಲ್ಲಿಸುವವರು ಯಾರಿಲ್ಲ. ಒಂದು ಯೋಗ ಮತ್ತೊಂದು ಯೋಗ್ಯತೆ ಅಂತ ಬೇಕು. ಹೌದಪ್ಪ, ಎರಡೂ ಕಡಿಮೆ ಆದ್ರೆ ಮತ್ತೆ ಹಾಗೆ. ಅಷ್ಟು ಗೊತ್ತಿದ್ದ ದೇವೇಂದ್ರನಿಗೆ ಇವರಿಬ್ಬರು ಮಿತ್ರರು ಜೊತೆ ಜೊತೆಯಾಗಿ ಇದ್ದಾರೆ. ಒಂದು ಬಿಳಿಯ ಕುದುರೆಯನ್ನು ಕಳಿಸುವಾಗ ಅವನ ಮಿತ್ರನಿಗೆ ಒಂದು ಕಪ್ಪಿನ ಕುದುರೆಯನ್ನು ಕಳಿಸಬೇಡುವೆ? ನನಗೆ ಒಂದಿರುವಾಗ ನಿನಗೆ ಪ್ರತ್ಯೇಕ ಯಾಕ? ಈಗ ನಾನು ಕೂಡ ಜೊತೆಯಲ್ಲಿ ಬರುವುದಕ್ಕಿಲ್ವ? ನನ್ನ ಹಿಂದೆ ನೀನು ಕುಳಿತುಕೊಳ್ಳುವುದು, ಹೋಗುವುದು. ದೇವರೇಣೆ, ನಾನು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಮನಸ್ಸಿಲ್ಲ ಅಂತ. ಯಾಕೆ ಮನಸ್ಸಿಲ್ಲ? ನೀನು ಆಲೋಚನೆ ಮಾಡು. ಹೇಳು. ಈ ಜನ್ಮದ ಕಥೆ ಅಲ್ಲ, ಮತ್ತೆ ಹಿಂದಿನ ಜನ್ಮದ ಕಥೆ. ಹಿಂದಿನ ಜನ್ಮ ಅಂತ? ನೀನು ಕೃಷ್ಣನಾಗಿರುವಾಗ, ನಾನು ವಿಜಯನಾಗಿರುವಾಗ. ಹೌದು. ನೀನು ಹಾಗೆ ಕರೆದುಕೊಂಡು ಹೋಗ್ತಿದ್ದೆ. ಹ್ಮ್. ಆ ಜನ್ಮದಲ್ಲಿ ನೀನು ಎಷ್ಟು ಮದುವೆ ಆಗಿದ್ಯಾ? 16,008. 16,000ಕ್ಕೆ ಮಣ್ಣು ಆಗ್ತದೆ. ಹ್ಮ್. 8 ಮಹಿಷಿ ಇರ್ಲಿಲ್ವಾ? ಅಷ್ಟ ಮಹಿಷಿಯರು ಇರ್ಲಿಲ್ವಾ? ಇದ್ರು. ನಿನ್ನಷ್ಟೇ ಪ್ರಾಯದವನ. ಹೌದು. ನಿನ್ನಷ್ಟೇ ವಯಸ್ಸು ಆಗಿದೆ. ಹೌದು. ಜೊತೆ ಜೊತೆಯಲ್ಲಿ ಇರುವ. ಹೌದು. ಒಂದು ಸ್ವಲ್ಪ ಆಲೋಚನೆ ಬಂದಿದೆ. ಎಂತದಂತ? ಮಿತ್ರ ಇವ ಇದ್ದಾನೆ. ನಾನು 16,008 ಆಗಿದ್ದೇನೆ. ಹೌದು ಮಿತ್ರ, ನನ್ನಲ್ಲಿ ಇಷ್ಟು ಉಂಟು. ಒಂದು 4 ತಕೋ.
ನಾಲ್ಕು ಬೇಡ, ಒಂದು ಎರಡು ತಕೋ, ಎರಡು ಬೇಡ, ಒಂದು ತುಂಡು ಅರ್ಧ ಆದ್ರೂ ಕೊಟ್ಟಿದ್ಯಾ? ಇಲ್ಲ 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 ಇಲ್ಲ, ನಾನು ಜೀವನ ಪರ್ಯಂತ ಆ ಶ್ವಾನದ ಹಾಗೆ. ಪುಣ್ಯಾತ್ಮ ನಿನಿಜ, ಅದು ಹೋದ ಜನ್ಮದಲ್ಲಿ ಯಾರು ಸಿಗ್ಲಿಲ್ಲ ಅದಲ್ಲ, ಅದಕ್ಕೆ ಜಾತಿ ಮೋಹ ಇರಬೇಕು. ಎಂತದ ಇಲ್ಲಿ ಬಾ ನೋಡು, ಅವರೆಲ್ಲ ಹಾಗೆ ಪಾಲ್ ಮಾಡಿಕೊಳ್ಳಲಕ್ಕಾಗುತ್ತದೇನೋ? ಹಣ್ಣನ್ನಾದ್ರೆ ಪಾಲ್ ಮಾಡಬಹುದು, ಅವರು ಹಣ್ಣಲ್ಲ, ಅವರು ಹೆಣ್ಣು ಮಕ್ಕಳು. ಆದ್ರೂ ಕೂಡ ನೀನು ಚಿಂತಿಸಬೇಡ, ಈ ಸಲ ನನ್ನವಳು ಬರೋ ಒಬ್ಳೇ ಬರ್ಲಿಕ್ಕಿಲ್ಲ, ಸಖಿಯರನ್ನ ಹೇಗೊಂಡು ಬಂದಾಳು, ಅಂದರೆ ಅವಳ ಒಬ್ಬಳನ್ನು ನೋಡಿ ನಿನಗೆ ನಾನು ಮದುವೆ ಮಾಡಿಸ್ತೇನೆ.